ನಮಸ್ಕಾರ, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಎಂದಿನಂತೆ ಈ ದಿನವೂ ಕೂಡ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ದೇವರ ಪ್ರಸನ್ನತೆಯಲ್ಲಿ ಕುಳಿತು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ದೈವ ಬಲವನ್ನು ಹೊಂದಿಕೊಳ್ಳಲಿಕ್ಕಾಗಿ ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ನಿಮ್ಮ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ, ಅದೇನೆಂದರೆ ನೀವು ಯಾವತ್ತಾದರೂ ಕತ್ತಲೆಯ ಕೋಣೆಯಲ್ಲಿ ಕೂತ್ಕೊಂಡಿದ್ದೀರಾ, ಅಂದರೆ ಡಾರ್ಕ್ ರೂಮಲ್ಲಿ ಕೂತ್ಕೊಂಡಿದ್ದೀರಾ ಇಲ್ವಾ? ಯಾವಾಗ ಒಂದು ವೇಳೆ ಕತ್ತಲೆಯ ಕೋಣೆಯಲ್ಲಿ ಕೂತ್ಕೊಳ್ತೇವೆ, ದುಃಖಭರಿತರಾದಾಗ, ನೊಂದಾಗ, ಸೋತಾಗ, ದಾರಿ ಕಾಣದೇ ಇದ್ದಾಗ, ಎಲ್ಲರೂ ಕೈಬಿಟ್ಟಲ್ಪಟ್ಟಂತೆ ಅನಿಸಿದಾಗ, ಮನಸ್ಸಿಗೆ ತುಂಬ ವೇದನೆಕರವಾದ ಆದಾಗ ನಮಗೇನೆಂದರೆ ಕತ್ತಲೆಯಲ್ಲಿ ಇರಬೇಕು ಅನಿಸುತ್ತೆ. ಕತ್ತಲೆ ಕೋಣೆ ನಿಮಗೆ ಭಯ ಆಗ್ಬೋದು. ಒಂಟಿಯಾಗಿ ಯಾವತ್ತಾದರೂ ಕೂತ್ಕೊಂಡಿದ್ದೀರಾ? ಖಂಡಿತ ಅದನ್ನು ಮಾಡೇ ಮಾಡ್ತೀರಾ. ಒಬ್ಬರೇ ಕೂತ್ಕೊಂಡು ಏನೋ ಒಂದು ರೀತಿಯಾಗಿ ಆಲೋಚನೆ ಮಾಡುತ್ತಾ ನೀವಿದ್ದಿರಬಹುದು. ಪ್ರಿಯ ದೇವಜನವೇ, ದೇವರ ವಾಕ್ಯವು ಇವತ್ತು ನಮಗೆ ಅದೇ ವಿಚಾರವಾಗಿ ಮಾತನಾಡ್ತಾ ಇದೆ. ಎಂತಹ ಭಯಂಕರವಾದ ಸ್ಥಿತಿ ಮನುಷ್ಯರಿಗೆ ಬರುತ್ತದೆ, ಅದರಲ್ಲೂ ನೀತಿವಂತರಿಗೆ, ದೇವರ ಮಕ್ಕಳಿಗೆ ಬರುತ್ತದೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದಿಂದಲೇ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಈ ದಿನದ ದೇವರ ಮುಖ್ಯವಾದಂಥ ವಾಕ್ಯವು ಮೀಕನ ಗ್ರಂಥ 7:8. ನನ್ನ ಶತ್ರುವೆ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯಹೋವನು ನನಗೆ ಬೆಳಕಾಗಿರುವನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾವು ಮೀಕನ ಗ್ರಂಥದಲ್ಲಿ ಈ ಭಕ್ತನ ವಿಷಯವನ್ನು ನಾವು ನೋಡುವಂಥವರಾಗಿದ್ದೇವೆ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ, ಯಾಕೆ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು. ಬೀಳುವುದು ಸಹಜ. ಬೀಳುವುದು ಅಂತ ಹೇಳಿದರೆ ಶಾರೀರಿಕವಾಗಿ ಬಿದ್ದೋಗೋದಲ್ಲ, ಆದರೆ ಅನೇಕ ಕಾರ್ಯಗಳಲ್ಲಿ ನಾವು ಆತ್ಮೀಕವಾಗಿ ಬಿದ್ದು ಹೋಗುವುದು, ಪರಿಶುದ್ಧತೆಯಲ್ಲಿ ಬಿದ್ದು ಹೋಗುವುದು, ಪ್ರಾರ್ಥನಾ ಜೀವಿತದಲ್ಲಿ, ವಾಕ್ಯದಲ್ಲಿ ಬಿದ್ದು ಹೋಗುವುದನ್ನು ನಾವು ಬಿದ್ದು ಹೋಗುವುದು ಅಂತ ಹೇಳ್ತಾ ಇರ್ತೇವೆ. ಇಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಶತ್ರುವಿನ ಕುರಿತಾಗಿ ಹೇಳ್ತಿದ್ದಾನೆ, ಶತ್ರು ನಾನು ಯಾವಾಗ ಬಿದ್ದೋಗ್ತೀನಾ, ಯಾವಾಗ ನಾನು ನೊಂದುಕೊಳ್ತೇನಾ, ಯಾವಾಗ ಅಳ್ತೀನಾ, ಯಾವಾಗ ನಾನು ಕೈಬಿಡಲ್ಪಡ್ತೇನಾ ಅಂತ ಕಾಯ್ತಾ ಇದೆಯಲ್ವಾ. ಖಂಡಿತವಾಗಿ ನಾನು ಬಿದ್ದಿದ್ದೇನ ನೋಡಿ ನೀನು ಸಂತೋಷ ಪಡ್ತಾ ಇದೆಯಾ, ನಾನು ನೊಂದಿರುವುದನ್ನು ನೋಡಿ ನೀನು ಸಂತೋಷ ಪಡ್ತಾ ಇದೆಯಾ? ಆದರೆ ಒಂದು ಮಾತ್ರ ಗಮನ ಇಟ್ಟುಕೋ, ಏನಂದರೆ ನಾನು ಬಿದ್ದಿದ್ದರೂ ಎದ್ದೇಳ್ತೇನೆ, ನಾನು ಬಿದ್ದು ಹಾಗೆ ನಾನು ನಾಶ ಆಗೋದಿಲ್ಲ. ಕತ್ತಲಲ್ಲಿ ಕೂತಿದ್ದರೂ ಕೂಡ ದೇವರು ನನಗೆ ಬೆಳಕಾಗಿರುವನು. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮ ಪರಿಸ್ಥಿತಿ, ನನ್ನ ಜೀವಿತ ಒಂದಲ್ಲ ಒಂದು ರೀತಿಯಾಗಿ ಕತ್ತಲೆಯೋಪಾದಿಯಲ್ಲಿ ನಮಗೆ ಕಾಡಬಹುದು. ನೋವು, ಕಣ್ಣೀರು, ದುಃಖ, ಸಾಲಬಾಧೆ, ರೋಗಬಾಧೆ ಎಲ್ಲವೂ ನಮ್ಮನ್ನು ಕುಗ್ಗಿಸುವಾಗ, ಎಲ್ಲರೂ ಕೈಬಿಡಲ್ಪಟ್ಟಂತೆ, ಒಂಟಿಯಾಗಿರುವಂತೆ, ಕತ್ತಲಲ್ಲಿರುವಂತೆ ನಮಗೆ ಅನಿಸುತ್ತದೆ. ಒಂದೊಂದು ಸಾರಿ ಕತ್ತಲು ಒಳ್ಳೆಯದು ಅನಿಸುತ್ತದೆ. ಆ ರೀತಿಯಾಗಿ ನಿಮಗೆ ಅನುಭವ ಯಾವತ್ತಾದರೂ ಆಗಿದೆಯಾ? ಇಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ಕತ್ತಲಲ್ಲಿ ಕೂತಿದ್ದರೂ ಕೂಡ ದೇವರು ನನಗೆ ಬೆಳಕಾಗಿರುವನು ಎಂಬುದಾಗಿ. ಅಂದರೆ ಆ ಟೈಮ್ಗೆಲ್ಲ ನಿಮ್ಮ ಕತ್ತಲೆಯ ಜೀವಿತ ಹೋಗಿ ಬೆಳಕು ಬರುತ್ತದೆ. ಕೆಲವು ಸಾರಿ ಕಾರ್ಮೋಡ ಕವಿದ ಹಾಗೆ ಇರುತ್ತದೆ, ಆದರೆ ಸೂರ್ಯನ ಉದಯಿಸುವಾಗ ಕಾರ್ಮೋಡವು ಚದರಿ ಹೋಗಿ ಬೆಳಕು ಅರಿಯುವಂಥದ್ದಾಗಿರ್ತದೆ. ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಸಾರಿ ಸೋತ ಸಂದರ್ಭಗಳಲ್ಲಿ, ನೊಂದ ಸಂದರ್ಭಗಳಲ್ಲಿ ಆ ರೀತಿಯಾಗಿ ಅನಿಸುತ್ತದೆ. ಬೈಬಲಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡುತ್ತೇವೆ, ಆತನು ದಾವೀದ ಭಕ್ತನು. ದಾವೀದ ಭಕ್ತನು ತಾನು ಮನೆಯಲ್ಲಿರುವಾಗ ಮನೆಯಲ್ಲಿ ತನ್ನ ಮಗನು ತನಗೆ ವಿರೋಧಿಯಾಗಿರುತ್ತಾನೆ. ಕೆಲವು ಸಾರಿ ತಂದೆ ತಾಯಿಗಳಿಗೆ ಮಕ್ಕಳೇ ವಿರೋಧಿಗಳಾಗುವಾಗ, ಮನೆಯೇ ನಮಗೆ ನೋವನ್ನು ಕೊಡುವಾಗ ನಾವು ಬೇರೆ ಎಲ್ಲಿ ಹೋಗುವುದು ಅಲ್ವಾ? ಬೇರೆ ಎಲ್ಲೋ ನಮಗೆ ನೋವು ಕೊಟ್ಟರೆ ತಪ್ಪಿಸ್ಕೊಂಡು ಬರ್ಬೋದು. ಕೆಲವು ಸಾರಿ ಆಫೀಸ್ಗಳಲ್ಲಿ ಟಾರ್ಚರು, ಕೆಲಸ ಮಾಡುವ ಜಾಗದಲ್ಲಿ ಟಾರ್ಚರು, ಎಲ್ಲರೂ ಒಂದು ಆಗಿರ್ತಾರೆ, ನಾವು ಮಾತ್ರ ಬೇರೆಯಾಗಿ ಒಂಟಿಯಾದ ಅನುಭವ ನಮಗೆ ಆಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಹೋಗಲಿ ಹೋಗಲಿ ಮನೆಗೆ ಹೋಗೋಣ, ನೆಮ್ಮದಿಯಾಗಿರೋಣ ಅಂದರೆ ಹೋದ ಕೆಲಸದ ಜಾಗದಲ್ಲಿ ನೋವು, ಮನೆಗೆ ಬಂದರೆ ಮನೆಯಲ್ಲಿಯೂ ಟಾರ್ಚರು, ಏನು ಮಾಡಬೇಕು ಜೀವನ, ಸಮಾಧಾನವೇ ಇಲ್ಲ ಅಂತ ನಿಮಗೆ ಅನಿಸುವ ಹಾಗೆ ನಿಮಗೆ ಯಾವಾಗಾದರೂ ಅನಿಸಿದೆಯಾ?
ಖಂಡಿತವಾಗಿ ಪ್ರಿಯ ದೇವಜನವೇ, ದಾವೀದನು ಅದೇ ಅನುಭವವನ್ನು ಹೊಂದಿದನು. ಪ್ರಿಯ ದೇವಜನವೇ, ಅವನಿಗೆ ಮನೆಯಲ್ಲಿರುವಾಗ ಅಬ್ಷಲೋಮನು ವಿರೋಧಿಯಾಗಿ ತಂದೆಯನ್ನು ವಿರೋಧಿಸಿ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದನು. ಸರಿ, ಅಲ್ಲಿನ ಮನೆಯಲ್ಲಿರೋದು ಬೇಡ, ಆಚೆ ಹೋಗೋಣ ಅಂದರೆ ದೇಶದ ಎಲ್ಲ ಕಡೆಗಳಲ್ಲಿ ಸೌಲ ಮಹಾರಾಜನು ದಾವೀದನಿಗೆ ವಿರೋಧವಾಗಿ ಭಟರನ್ನು ಕಳುಹಿಸಿ ಹುಡುಕಿಸ್ತಾ ಇದ್ದನು. ದೇಶದಲ್ಲಿ ಇರುವ ಹಾಗೆ ಇಲ್ಲ, ಮನೆಯಲ್ಲಿರುವ ಹಾಗೆ ಇಲ್ಲ, ಏನು ಮಾಡಬೇಕು? ಅವನು ಓಡಿ ಹೋಗಿ ಗವಿಗಳಲ್ಲಿ ಆತುಕೊಳ್ಳುತ್ತಾನೆ. ಗವಿಗಳು ಅಂದರೆ ನಿಮಗೆ ಗೊತ್ತಿದೆ, ಕತ್ತಲಿರುವಂಥ ಸ್ಥಳ. ಆಚೆ ಕಾಣಿಸ್ಕೊಂಡ್ರೆ ಸೈನಿಕರು ಕೊಲ್ಲಲಿಕ್ಕೆ ಬರ್ತಾರೆ, ಮನೆಯಲ್ಲಿರಲಿಕ್ಕಾಗಲ್ಲ. ಗವಿಗಳಲ್ಲಿ ಕತ್ತಲಲ್ಲಿ ಹೋಗಿ ಕೂತ್ಕೊಳ್ಳುತ್ತಾ ಇದ್ದನು. ಯಾಕೆ? ಏನು? ಅನೇಕ ಸಾರಿ ನೀತಿವಂತರಿಗೆ ಈ ಕಷ್ಟಗಳು ತಪ್ಪಿದ್ದಲ್ಲ, ಗವಿಯೋಪಾದಿಯಲ್ಲಿ ಕತ್ತಲೆಯಲ್ಲಿ ಕೂತುಕೊಳ್ಳುವಂಥ ಆತನ ಜೀವಿತ ಹಾಗೆಯೇ ಮುಂದುವರಿಯಲಿಲ್ಲ. ದೇವರು ಅವನನ್ನು ಅರಸನನ್ನಾಗಿ ಮಾರ್ಪಡಿಸಿದನು. ಹಲ್ಲೆಲೂಯ. ಅವನ ಕತ್ತಲು ಮಾರ್ಪಟ್ಟು ಬೆಳಕು ಅವನ ಜೀವಿತದಲ್ಲಿ ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ದಾವೀದನಂತೆ ನಿಮ್ಮ ನನ್ನ ಜೀವಿತದಲ್ಲಿ ಒಂದು ವೇಳೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಕೆಲಸದಲ್ಲಿ ಸಮಾಧಾನ ಇಲ್ಲ, ಹೊರಗೋಗೋ ಹಾಗೆ ಇಲ್ಲ, ಮನೆಯಲ್ಲಿ ಇರುವ ಹಾಗೆ ಇಲ್ಲ, ಹುಟ್ಟಿದ ಮನೆಯಲ್ಲಿ ಹೇಳುವ ಹಾಗೆ ಇಲ್ಲ, ಗಂಡನ ಮನೆಯಲ್ಲಿ ಸಹಿಸಿಕೊಳ್ಳುವ ಹಾಗೆ ಇಲ್ಲ, ಎಲ್ಲ ಕಡೆಯಲ್ಲಿ ಒಂದು ವೇಳೆ ನಿಮಗೆ ಹೋರಾಟ, ಪ್ರಯಾಸ, ಗಂಡನಲ್ಲಿ ಬಿದ್ದು ಬಿದ್ದು ಸಾಕಾಗಿ ಸಾಕಾಗಿ ಕನಿಷ್ಠ ಮಗನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನಂತ ಹೇಳಿದರೆ, ಗಂಡನಿಗಿಂತ ಎರಡರಷ್ಟು ಪಟ್ಟು ಕೆಟ್ಟವನು ಮಗನಾದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಹೀಗೆ ಮನೆಗಳಲ್ಲಿಯೂ ಹೊರಗಡೆಯೂ ಹೋರಾಟ, ಕತ್ತಲೆಯ ಅನುಭವ ಜೀವಿತ ನಮ್ಮ ಜೀವಿತದಲ್ಲಿ ಬಂದೇ ಬರ್ತದೆ. ಆದರೆ ಬಿದ್ದಂಥ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಬಿಡೋದಿಲ್ಲ, ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇದೇ ಅನುಭವ ಯೋಬನಿಗೂ ಆಯಿತು. ಪಾಪ ಯೋಬನಿಗಾದ ಅನುಭವ ಒಂದು ವೇಳೆ ಮಕ್ಕಳಿಂದಲ್ಲ, ಬೇರೆ ಯಾರಿಂದಲೂ ಅಲ್ಲ, ಅವನ ಸರ್ವವನ್ನೂ ಕಳ್ಕೊಂಡು ಬೂದಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡ್ತಾನೆ. ರಾತ್ರಿಯ ಜಾವಗಳಲ್ಲಿ ಅವನ ಸಂಗಡ ಯಾರೂ ಇಲ್ಲ. ಮೊದಲಾದರೂ 10 ಜನ ಮಕ್ಕಳಿರ್ತಾ ಇದ್ದರು, ಆದರೆ ಈಗ ಮಕ್ಕಳಿಲ್ಲ, ಹೆಂಡತಿ ಇಲ್ಲ. ನಿನ್ನ ಪಾಡಿಗೆ ನೀನು ಹೋಗುವಪ್ಪ, ನಾನು ಬರಲ್ಲ, ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಆಕೆ ಹೋಗಿ ಹೊರಟ್ಬಿಟ್ಲು. ಆದರೆ ಪ್ರಿಯದೇವಜನವಿಲ್ಲಿ ನಾವು ನೋಡುತ್ತೇವೆ, ತಾನೊಬ್ಬನೇ ಒಂಟಿಯಾಗಿ ಕೂತ್ಕೊಂಡು ಬೂದಿಯಲ್ಲಿ ಕೂತ್ಕೊಂಡು ಆಚೆಯಲ್ಲಿ ರಾತ್ರಿಯಲ್ಲಿ ಕೂತ್ಕೊಂಡು ಆ ನೋವು ತಡ್ಕೊಳ್ಳಿಕ್ಕಾಗದೆ ಗಾಯಗಳನ್ನು ಗೀಚ್ಕೊಳ್ಳುತ್ತಾ ಜೀವಿಸ್ತಾ ಇದ್ದನು. ನೋಡಿ, ಎಂತಹ ದೊಡ್ಡ ದೊಡ್ಡ ಭಕ್ತರುಗಳು ತಮ್ಮ ಜೀವಿತದಲ್ಲಿ ದೊಡ್ಡ ಅನುಭವಗಳನ್ನು, ದೊಡ್ಡ ಕತ್ತಲನ್ನು, ದೊಡ್ಡ ಕಷ್ಟಗಳನ್ನು ಅನುಭವ ಮಾಡಿದ್ದಾನೆಂದರೆ ಎಷ್ಟೊಂದು ಒಂದು ವಿಚಿತ್ರವಾದ ವಾಕ್ಯ ಅಲ್ವಾ? ವಿಚಿತ್ರವಾದ ಜೀವಿತ ಇದು. ಇವತ್ತು ನಮ್ಮ ಜೀವಿತಗಳಲ್ಲಿ ಖಂಡಿತ ನಡೀತಾ ಇದೆ, ನಮ್ಮಲ್ಲಿ ಯಾರಲ್ಲಿ ನಡೆಯದೇ ಇಲ್ಲದೆ ಇರ್ಬೋದು. ಲೋಕದಲ್ಲಿ ಗಮನಿಸಿರಿ, ತಂದೆ ತಾಯಿಗಳಿಗೆ ಮಕ್ಕಳೇ ಶತ್ರುಗಳು, ಮನೆಯಲ್ಲಿ ಎಲ್ಲವನ್ನೂ ಕಳ್ಕೊಂಡು ಬೀದಿಗೆ ಬಿದ್ದವರು, ನೊಂದವರು. ಕೆಲವು ಸಾರಿ ನೀವು ಆಶ್ರಮಗಳಲ್ಲಿರುವಂಥವ್ರನ್ನ ಆಲೋಚನೆ ಕೇಳಿರಿ, ಅನಾಥ ಶರಣಾಲಯಗಳಿಗೆ ನೀವು ಹೋಗಿ ಕೇಳಿರಿ, ಏನಾಯಿತು ಅಂದರೆ, ಅಯ್ಯೋ ನಾವು ಚೆನ್ನಾಗಿ ಬದುಕಿದವರು, ನಮ್ಮ ನೆಂಟರು ಅಲ್ಲಿದ್ದಾರೆ, ನಮ್ಮ ನೆಂಟರು ಇಲ್ಲಿದ್ದಾರೆ, ನಮ್ಮ ಸಂಬಂಧಿಕರು ಹೀಗಿದ್ದಾರೆ, ನಮಗೆ ಗೊತ್ತಿರೋರು ಹಾಗಿದ್ದಾರೆ, ಆದರೆ ನಮ್ಮನ್ನು ಅವರು ಯಾರೂ ಸೇರಿಸ್ಕೊಳ್ಳೋದಿಲ್ಲ, ಅವ್ರಿಗೆ ಯಾರಿಗೂ ನಮಗೆ ಬೇಕಾಗಿಲ್ಲ. ಈಗ ಅನಾಥ ಶರಣಾಲಯಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಬಿದ್ದಿರ್ತಾರೆ. ಹಿನ್ನೆಲೆ ಕೇಳುವಾಗ ಹಾಗೆ ಹೀಗೆ ಅಂತ ಹೇಳುತ್ತಾರೆ, ಆದರೆ ಅವರ ಜೀವಿತವು ಕತ್ತಲಮಯವಾಗಿರುತ್ತದೆ. ಪ್ರಿಯ ದೇವಜನವೇ, ಇವತ್ತು ದೇವಭಕ್ತರಿಗೆ, ನೀತಿವಂತರಿಗೆ ದೇವರ ವಾಕ್ಯ ಹೇಳ್ತದೆ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಎದ್ದೇಳ್ತೀನಿ. ಇವನು ಯಾರು? ನೀತಿವಂತನೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ನನ್ನ ಪ್ರಿಯರೇ, ಜ್ಞಾನೋಕ್ತಿಗಳ ಗ್ರಂಥ 24:16 ವಚನ ಹೇಳುತ್ತದೆ, ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು ಎಂಬುದಾಗಿ ಹೇಳುತ್ತಾ ಇದೆ ಈ ವಾಕ್ಯವು. ನೋಡಿ, ಶಿಷ್ಟನು ಒಳ್ಳೆಯವನು ಯಾಕೆ ಬೀಳ್ತಾನೆ? ನೀವು ಕೇಳ್ತಾ ಇರ್ತೀರಲ್ಲ, ಒಳ್ಳೆಯವ್ರಿಗೆ ಯಾಕೆ ಕಷ್ಟಗಳು ಅಂತೇಳಿ. ಶಿಷ್ಟನು 7 ಸಾರಿ ಬಿದ್ದರೂ ಏಳುವನು. 7 ಅನ್ನೋದು ಒಂದು ಪರಿಪೂರ್ಣ ಸಂಖ್ಯೆ, 7 ಸಾರಿ ಮಾತ್ರ ಅಂತ ತಿಳ್ಕೊಳ್ಬೇಡ್ರಿ. ಆದರೆ ಪರಿಪೂರ್ಣ ಸಂಖ್ಯೆಯನ್ನು ಉಪಯೋಗಿಸಿ ಹೇಳ್ತಾ ಇರುವಂಥದ್ದು, ಶಿಷ್ಟನು 8 ಸಾರಿ ಬಿದ್ದರೂ ಕೂಡ ಅವನು ಎದ್ದೇಳ್ತೇ ಎದ್ದೇಳ್ತಾನೆ. ದುಷ್ಟನಾಗಲ್ಲ, ನುಗ್ಗೆ ಮರದ ರೀತಿಯಲ್ಲಿ ಚೆನ್ನಾಗಿ ಬೆಳೀತಾ ಇರ್ತಾನೆ. ಆ ನುಗ್ಗೆ ಮರ ಎಷ್ಟು ದೊಡ್ಡದಾಗಿರ್ಬೋದು, ಎಷ್ಟು ಎತ್ತರವಾಗಿರ್ಬೋದು, ಆದರೆ ಅದು ಬಹಳ ಏನು ಸುಲಭವಾಗಿ ಮುರಿದು ಹೋಗ್ತದೆ. ಅದರ ಮೇಲೆ ಹತ್ತಕ್ಕೆ ಜನ ಭಯ ಪಡ್ತಾರೆ, ಯಾಕೆಂದರೆ ಅದು ನುಗ್ಗೆ ಮರ, ಅದು ಸ್ಟ್ರಾಂಗ್ ಇಲ್ಲ. ಬಲವಾಗಿರ್ಬೋದು, ಹುಷಾರು, ಅದರ ಕೊಂಬೆಗಳು ಬಹಳ ಬಹಳ ಸೂಕ್ಷ್ಮ. ದುಷ್ಟರು ಹಾಗೆ ಬೇಗ ಬೆಳೀತಾರೆ, ಅಷ್ಟೇ ಬೇಗ ಬಿದ್ದೋಗ್ತಾರೆ. ಆದರೆ ಒಳ್ಳೆಯವರು, ಶಿಷ್ಟರು ಆ ರೀತಿಯಾಗಲ್ಲ. ಆ ಶಿಷ್ಟರೇನಾಗಿರ್ತಾರೆ ಅಂದರೆ ಒಳ್ಳೆಯ ಗಟ್ಟಿಮುಟ್ಟಾದ ವ್ಯಕ್ತಿಗಳು. ಅವರು ಬಿದ್ದರೂ ಎದ್ದೇಳ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ, ಅಯ್ಯೋ ದುಷ್ಟರ ಹಾಗೆ ನಾವು ಇದ್ದುಬಿಡೋಣಪ್ಪ, ಅವ್ರ ಥರ ನಾವು ಇರೋಣ ಅಂತ ಅಂದುಕೊಳ್ಳಬೇಡ್ರಿ. ಯಾಕೆಂದರೆ ಅವರಿಗೆ ಉಳಿಗಾಲವಿಲ್ಲ, ದೇವರ ಮುಂದೆ ಮರ್ಯಾದೆ ಇಲ್ಲ.
ಆದರೆ ಶಿಷ್ಟನಿಗಾದರೂ ದೇವರ ಮುಂದೆ ಎಷ್ಟೊಂದು ಮರ್ಯಾದೆ ಇರ್ತದೆ ನಾವು ನೋಡ್ತಾ ಇದ್ದೀವಿ. ಪ್ರಿಯದೇವ ಜನವೇ, ನಾವು ಯಾವಾಗ ಬಿದ್ದು ಹೋಗ್ತವೆ, ಬಿದ್ದು ಹೋದ ಸ್ಥಳದಲ್ಲಿ ಕುಗ್ಗಿ ಹೋಗಬಾರ್ದು. ಅಯ್ಯೋ ನನಗೆ ಈ ರೀತಿ ಆಗೋಗೋಯ್ತಲ್ಲಪ್ಪ, ನನ್ನ ಪರಿಸ್ಥಿತಿ ಈ ರೀತಿ ಆಗೋಯಿತು, ಚೆನ್ನಾಗಿದ್ದ ನನ್ನ ಜೀವಿತ, ನನ್ನ ಕುಟುಂಬ ಜೀವಿತ ಈ ರೀತಿ ಆಗೋಯಿತು, ನಷ್ಟ ಆಗೋಯಿತು, ಎಲ್ರಿಗಿಂತ ಕೀಳಾಗೋದ್ವಿ, ಎಲ್ರಿಗಿಂತ ಅವಮಾನಕರವಾಗೋದ್ವಿ, ನಮ್ಮ ಜೀವನ ಯಾಕೆ ಅಂತ ನಾವು ಅಂದುಕೊಳ್ಳಬಹುದು. ಕುಗ್ಗಿದ ಸಂದರ್ಭದಲ್ಲಿ ಮನಸ್ಸು ಗಟ್ಟಿ ಮಾಡಿಕೊಂಡು ಧೈರ್ಯವಾಗಿರಬೇಕು. ನೋಡಿ, ದಾವಿದನು ಗುಹೆಗಳಲ್ಲಿದ್ದಾಗಲೂ ಧೈರ್ಯ ಮಾಡಿಕೊಂಡ. ಅಯ್ಯೋ ನನ್ನ ಮಗನ ಹಿಂಗೆ ಮಾಡಿಬಿಟ್ನಲ್ಲ, ನಾನು ಯಾಕೆ ಹಿಂಗೆ ಬದುಕಿರಬೇಕು ಅಂತ ಅಂದುಕೊಳ್ಳಿಲ್ಲ. ಅಯ್ಯೋ ನಮ್ಮ ಅರಸ ಈ ರೀತಿ ಮಾಡಿದಾಗ ನನಗೆ ಉಳಿಗಾಲವಿಲ್ಲ ಅಂತ ಅಂದುಕೊಳ್ಳಿಲ್ಲ. ಕೆಲವು ಸಾರಿ ಆ ರೀತಿಯಾಗಿ ಅನಿಸುತ್ತೆ ನೋಡಿ, ಆದರೆ ಆ ದಾವಿದನು ಕುಗ್ಗಲಿಲ್ಲ, ಯೋಬನು ಕುಗ್ಗಲಿಲ್ಲ. ಕೆಲವು ಸಾರಿ ಎಲಿಯನಂತೆ ನಾವು ಕುಗ್ಗಿಬಿಡ್ತೇವಲ್ವ. ಎಲಿಯನು ಎಂಥ ಮಹಾನಾಯಕನು, ಅವನಿಗೆ ಆತನೇನು ಮಾಡ್ತಾನೆ, ಜಜಬೇಲಿಗೆ ಭಯ ಪಡ್ತಾನೆ. ಹೇಳ್ತಾರೆ, ಸ್ವಾಮಿ ನನ್ನನ್ನು ಸಾಯಿಸ್ಬಿಡಪ್ಪ, ನನ್ನ ಪ್ರಾಣ ತಗೊಂಬಿಡಪ್ಪ, ಆಕೆಯನ್ನು ವಿರೋಧಿಸಿ ಜೀವಿಸೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ನಾನು ಓಡ್ತಾ ಇದ್ದೀನಿ, ನಾನು ಗುಹೆಗಳಲ್ಲಿ ಬಚ್ಚಿಟ್ಕೊಳ್ತಾ ಇದ್ದೀನಿ, ಕಣಿವೆಗಳಲ್ಲಿ ಬಚ್ಚಿಟ್ಕೊಳ್ತಾ ಇದ್ದೇನೆ ಅಂತ ಎಲಿಯನ್ ಹೇಳ್ತಾ ಇದ್ದಾನೆ. ನನಗೆ ಸಾಕಾಯಿತು ಸ್ವಾಮಿ, ನನ್ನ ಪ್ರಾಣ ತಗೊಂಬಿಡಪ್ಪ ಅಂತ ಹೇಳ್ತಾನೆ. ನೋಡಿ, ಕೆಲವು ಸಾರಿ ಕೆಲವು ಭಕ್ತರುಗಳು ಹೇಗೆ ಎಲ್ಲವನ್ನು ಎದುರಿಸಿದರು, ಕೆಲವು ಭಕ್ತರುಗಳು ಎದುರಿಸಲಿಕ್ಕೆ ಸಾಧ್ಯವಾಗದೆ ನೊಂದುಕೊಂಡ್ರು ಅಂತ. ಇವತ್ತು ನೀವು ಯಾರ ರೀತಿಯಾಗಿದ್ದೀರಾ? ನೊಂದುಕೊಳ್ಳುವ ಎಲಿಯನಂತಿದ್ದೀರಾ? ಎದುರಿಸುವಂಥ ಯೋಬನಂತೆ ದಾವೀದನಂತಿದ್ದೀರಾ? ಯಾವ ರೀತಿಯಾಗಿದ್ದೀರಾ? ನೀವು ಆಲೋಚನೆ ಮಾಡಿಕೊಳ್ಳ್ರಿ. ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಎಲಿಯನಿಗೆ ಯಜಬೇಲಂಥ ಸಮಸ್ಯೆಗಳು, ಶತ್ರು ಕಾಟ ನಮಗಿದ್ದೇ ಇರ್ತದೆ. ಆದರೆ ಓಡಿ ಹೋಗೋದರಿಂದ, ಕುಗ್ಗಿ ಹೋಗೋದರಿಂದ, ಬಿದ್ದು ಹೋಗೋದರಿಂದ, ನೊಂದುಕೊಳ್ಳೋದರಿಂದ ಯಾವ ಪ್ರಯೋಜನವಿಲ್ಲ. ದೇವರ ಮೇಲೆ ಭರವಸೆ ಇಟ್ಟಪ್ಪ, ನೀನು ನನ್ನನ್ನು ಬಿದ್ದ ಸ್ಥಳದಿಂದ ಎತ್ತಲಿಕ್ಕೆ ನೀನು ಶಕ್ತನು ಎನ್ನುವಂಥದ್ದನ್ನು ಮಾತ್ರ ನಾವು ತಿಳ್ಕೊಳ್ಳುವಂಥವರಾಗಿರಬೇಕು. ಯಾಕೆಂದರೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಮಗೊಂದು ವಾಕ್ಯವನ್ನು ಜ್ಞಾನಿಯಾದಂಥ ಸೊಲೋಮೋನನ್ನು ಎಚ್ಚರಿಸ್ತಾ ಇದ್ದಾನೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 20:27 ವಾಕ್ಯದಲ್ಲಿ, ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಅಂತರಂಗದಲ್ಲಿ ಕತ್ತಲಿರಬಹುದು, ಒಂದು ಬೆಳಕು ನಿಮ್ಮ ಜೀವಿತವನ್ನು ಮಾರ್ಪಡಿಸಬಲ್ಲದು. ಆ ಬೆಳಕು ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ಬೆಳಕು, ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಆ ಬೆಳಕು ನಿಮ್ಮಲ್ಲಿ ಬೆಳಗಿಸುವಾಗ, ನಿಮ್ಮಲ್ಲಿ ಬೆಳಗುವಾಗ, ನೀವು ನಾನು ಲೋಕಕ್ಕೆ ಬೆಳಕಾಗುತ್ತೇವಂತೆ. ನೋಡ್ರಿ, ನಿಮ್ಮನ್ನು ಕುಗ್ಗಿ ಹೋದ ನಮ್ಮನ್ನು, ಅಂಧಕಾರದಲ್ಲಿರುವ ನಮ್ಮನ್ನು, ಕುಗ್ಗಿ ಹೋದಂಥ ನಮ್ಮನ್ನು ಕರ್ತನು ಬೆಳಕಾಗಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ನಮ್ಮನ್ನು ಮೇಲೆತ್ತುತ್ತಾನೆ. ಎತ್ತುವ ತನಕ ಧೈರ್ಯವನ್ನು ತೆಗೆದುಕೊಳ್ಳಬೇಕು. ಆದರೆ ಶಿಷ್ಟತನವನ್ನು, ಒಳ್ಳೆಯತನವನ್ನು ಮಾತ್ರ ಬಿಟ್ಟು ಬಿಡಬಾರ್ದು. ಅದಕ್ಕೆ ಕೀರ್ತನೆಗಾರನು ಕೀರ್ತನೆಗಳ ಗ್ರಂಥ 37:23-24 ಸತ್ಪುರುಷನ ಗತಿ ಸ್ಥಾಪನೆಯು ಯಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ, ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುತ್ತಾನೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ನೋಡಿ, ಇಲ್ಲಿ ಹೇಳ್ತಾ ಇರುವಂಥದ್ದು ಸತ್ಪುರುಷನು, ಶಿಷ್ಟನು, ಒಳ್ಳೆಯವನ ಗತಿಸ್ಥಾಪನೆಯು ಯಾರಿಂದ ಆಗಿದೆ? ದೇವರಿಂದಲೇ ಆಗಿದೆ. ಆತನವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಯೋಬನನ್ನು ಮೆಚ್ಚಿದನು, ದಾವೀದನನ್ನು ಮೆಚ್ಚಿದನು, ನಿಮ್ಮನ್ನು ನನ್ನನ್ನು ಕೂಡ ಆತನು ಮೆಚ್ಚಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅವನು ಸತ್ಪುರುಷನು ಕೆಳಗೆ ಬಿದ್ದರು. ಈಗ ನಮ್ಮ ಪ್ರಶ್ನೆ ಏನಂದರೆ, ದೇವರೇ ಸತ್ಪುರುಷನ ಯಾಕೆ ಕೆಳಗಡೆ ಬಿಡಬೇಕು, ಶಿಷ್ಟನ ಯಾಕೆ ಕೆಳಗಡೆ ಬಿಡಬೇಕು ಅನ್ನೋದೇ ನಮ್ಮದು. ಆದರೆ ದೇವರು ವಾಕ್ಯ ಹೇಳುತ್ತೆ, ಸತ್ಪುರುಷನಿಗೆ ಶಿಷ್ಟನಿಗೆ ಶೋಧನೆಗಳು ಬರ್ತವೆ. ಇಲ್ಲಿ ಹೇಳುತ್ತದೆ, ಅವನ ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯಾಕೆ ಏಳುವುದೇ ಹೋಗುವುದಿಲ್ಲ? ಯಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ದೇವರು ನಿಮ್ಮನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿ ಉದ್ಧಾರ ಮಾಡ್ತಾನೆ. ಪ್ರೀತಿಯ ವಚನವೇ, ಯಾಕೆಂದರೆ ದಾವೀದನು ಅರಸನಾದನು, ಯೋಬನೆರಡರಷ್ಟು ಆಶೀರ್ವಾದ ಹೊಂದಿದನು. ಹೀಗೆ ನಮ್ಮ ಜೀವಿತವು ಖಂಡಿತ ದೈವಾಶೀರ್ವಾದ ಹೊಂದಲಿಕ್ಕೆ ಸಾಧ್ಯ ಇದೆ. ಇವತ್ತು ನಿಮ್ಮ ಜೀವಿತ ಹೇಗಿದೆ? ಬಿದ್ದ ಸ್ಥಿತಿಯಲ್ಲಿದೆಯಾ? ನಾನು ಯಾಕೆ ಶಿಷ್ಟನಾಗಿ ಸತ್ಪುರುಷನಾಗಿ ಸತ್ಪುರುಷಳಾಗಿರಬೇಕು ಅಂತ ಆಲೋಚನೆ ಬರ್ತಾ ಇದೆಯಾ? ಎಷ್ಟು ಶೋಧನೆ ಬಂದರೂ, ಎಷ್ಟು ವೇದನೆ ಬಂದರೂ, ಯೋಬನಂಥ ಶೋಧನೆ, ದಾವೀದನ ಮೇಲೆ ಬಂದಂಥ ಶೋಧನೆ ನಮ್ಮ ಮೇಲೆ ಬಂದರೂ ಕೂಡ, ನಮ್ಮವರೇ ನಮ್ಮನ್ನು ವಿರೋಧಿಸಿದರೂ ಕೂಡ, ಇನ್ನೂ ಚರ್ಚ್ಗೆ ಯಾಕೆ ಹೋಗ್ತೀಯಾ, ಇನ್ನೂ ಪ್ರಾರ್ಥನೆ ಯಾಕೆ ಮಾಡ್ತಾ ಇದೆಯಾ, ಇನ್ನೂ ಬೈಬಲ್ ಯಾಕೆ ಓದ್ತಾ ಇದೆಯಾ, ನಮಗೇನು ಒಳ್ಳೇದಾಗಿಬಿಟ್ಟಿದೆ ಅಂತ ಮಾಡ್ತಾ ಇದೆಯಾ, ಬಿಟ್ಬಿಡು ಬಿಟ್ಬಿಡು ಅಂತ ನಿಮ್ಮನ್ನು ಯೋಬನ ಹೆಂಡತಿ ಬಂದು ಪದೇ ಪದೇ ಶೋಧಿಸಿದ ಹಾಗೆ ನಿಮ್ಮನ್ನು ಕೆಲವು ವ್ಯಕ್ತಿಗಳು ಬಂದು ಶೋಧಿಸ್ತಾ ಇರ್ಬೋದು. ಹೆಂಡತಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಯಾರಾದರೂ ಬಂದು ಬಿಟ್ಬಿಡು, ಇಷ್ಟು ಮಾಡಿದೆಯಾ, ಇನ್ನೇನು,
ಇಷ್ಟು ಮಾಡಿ ಇನ್ನೂ ಒಳಕೋಗ್ತಾ ಇದೆಯೇ ಹೊರತು ಕಷ್ಟ ಬರ್ತಾ ಇದೆಯೇ ಹೊರತು ಸಾಲ ಆಗ್ತಾ ಇದೆಯೇ ಹೊರತು ನಿನಗೆ ಮೇಲಾಗಿ ಏನಾದರೂ ಆಗ್ತಾ ಇದೆಯಾ ಅಂತ ಕೇಳುವಾಗ ಪ್ರಿಯದೇವಜನ ನೀವು ನಾನು ಹೇಳಬೇಕು, ದೇವರು ಕೊಟ್ಟನು ದೇವರು ತೆಗೆದುಕೊಂಡನು. ಯೋಬನ ಮನಸ್ಸಿನಂತೆ ಆ ಯೋಬನು ಸತ್ಪುರುಷನು ನೀತಿವಂತನಾಗಿದ್ದನು ಶಿಷ್ಟನಾಗಿದ್ದನು ಅಂತ ದೇವರು ವಾಕ್ಯ ಹೇಳ್ತದೆ. ಅವನಿಗೆ ತಪ್ಪಿಲ್ಲ, ಇನ್ನು ನಮಗೆ ತಪ್ಪದ? ಖಂಡಿತವಾಗಿ ಅನೇಕ ವಿಧವಾದಂಥ ಶೋಧನೆಗಳು ನಮಗೆ ಬರ್ತವೆ, ಆದರೂ ದೇವರು ಬಿಡಿಸ್ತಾನೆ. ಅದಕ್ಕೆ ಕೀರ್ತನೆಗಳಲ್ಲಿ 34:19 ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ. ನೋಡಿ, ಶಿಷ್ಟನು ಅಂತ ಹೇಳಿತು, ಸತ್ಪುರುಷನು ಅಂತ ಹೇಳಿತು, ನೀತಿವಂತನಿಗೆ ಅಂತ ಕೂಡ ಹೇಳ್ತಾ ಇದೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದವಂತೆ, ಒಂದೆರಡಲ್ಲ ಅನೇಕವಿದ್ದರೂ ಯಹೋವನು ಅವೆಲ್ಲವುಗಳಿಂದ ಬಿಡಿಸುತ್ತಾನೆ. ಎಷ್ಟೋ ಜನ ನೀತಿವಂತರು ಸಿಂಹದ ಬೋನಿಗೆ ದಾನಿಯಲ್ಲೂ ಬಿದ್ದ, ಶದ್ರಕ್ ಮೇಶಕ ಬಿದ್ದವರು ಬೆಂಕಿ ಬಿದ್ದರು, ಯೋಸೇಪನು ಸೆರೆಮನೆಗೆ ಬಿದ್ದ, ಅನೇಕ ಯೇಸುವಿನ ಶಿಷ್ಯರು ಸೆರೆಮನೆಗಳಿಗೆ ಬಿದ್ದರು, ಶಿಕ್ಷೆಗಳಿಗೆ ಒಳಗಾದರು, ದೇವರು ಅನೇಕರನ್ನು ಕಾಪಾಡಿದರು ನಾವು ನೋಡುತ್ತಾ ಇದ್ದೇವೆ. ದೇವರು ನಿಮ್ಮನ್ನು ಇವತ್ತು ನನ್ನನ್ನು ಕೂಡ ದೇವರು ಹೇಳ್ತಾ ಇದ್ದಾನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಕೂಡ ದೇವರು ಅವನನ್ನು ಅಲ್ಲಿಂದ ಬಿಡಿಸುತ್ತಾನೆ ಎಂಬುದಾಗಿ. ನಿಮ್ಮನ್ನು ಬಿಡಿಸೋದಿಲ್ವಾ ಹೇಳಿ? ನಿಮ್ಮನ್ನು ಬಿಡಿಸೋದಿಲ್ವ ದೇವರು? ಆದರೆ ನಾವೇನಾಗಿರಬೇಕು? ನೀತಿವಂತರಾಗಿರಬೇಕು, ಸತ್ಪುರುಷರಾಗಿ, ಶಿಷ್ಟರಾಗಿ, ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಳ್ತಾ ಇರಬೇಕು. ನಾವು ಮಾಡೋದೆಲ್ಲ ಮಾಡಿಬಿಟ್ಟು, ತಪ್ಪು ಮಾಡಿಬಿಟ್ಟು, ವಿರೋಧ ಮಾಡಿಬಿಟ್ಟು, ಬೈದುಬಿಟ್ಟು, ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ವಿರೋಧವಾಗಿ ಮಾತನಾಡಿಬಿಟ್ಟು, ಅನ್ಯಾಯಕ್ಕೆ ಒಳಗಾಗಿ ದೇವರೇ ಅಂತ ಆಮೇಲೆ ಕೂಗಿದರೆ ಯಾವ ಪ್ರಯೋಜನ ಇಲ್ಲ. ನಮ್ಮ ಪಾಲು, ನಮ್ಮ ರೀತಿ ನೀತಿ ಸರಿಯಾಗಿದ್ದು ನಾವು ಕರೆಕ್ಟಾಗಿದ್ದರೆ ಕರ್ತನ ನಮ್ಮನ್ನು ಎಂದಿಗೂ ಕೈಬಿಡೋದಿಲ್ಲ. ಬೈಬಲ್ನಲ್ಲಿ ಆ ರೀತಿ ನೀತಿಯಿಂದ ಸತ್ಪುರುಷರಾಗಿ ನೀತಿವಂತರಾಗಿ ಇದ್ದವರಿಗೆ ಅನೇಕ ಸಂಕಟಗಳು ಬಂದವು. ಯೋಸೇಪನಿಗೆ ಅನೇಕ ಸಂಕಟಗಳು ಬಂದವು. ಅನೇಕ ಸಾರಿ ನಾವು ಪ್ರಸಂಗದಲ್ಲಿ ಕೇಳಿಸ್ಕೊಳ್ತಾ ಇರ್ತೇವೆ, ಸ್ವಂತ ತಂದೆ ಮತ್ತು ಸಹೋದರರಿಂದ ಅವಮಾನ ಆಯಿತು, ಅವನನ್ನು ಮಾರಿದರು, ಅವನನ್ನು ತೊಂದರೆಗಳಪಡಿಸಿದರು, ಅನೇಕ ಶೋಧನೆಗಳು ಒಳಪಟ್ಟರೂ ಕೂಡ ಯೋಸೇಪನು ಕೊನೆಗೆ ಅವನೇನಾಯಿತು, ಅವನ ಮೇಲಕ್ಕೆ ಎತ್ತಲ್ಪಟ್ಟನು. ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ಅನೇಕರು ಬಿದ್ದ ಪರಿಸ್ಥಿತಿಯಲ್ಲಿರಬಹುದು, ಆದರೆ ದೇವರು ನಮ್ಮನ್ನು ಎಬ್ಬಿಸುವಂಥ ಸ್ಥಿತಿಯಲ್ಲಿದ್ದಾರೆ. ದೇವರ ವಾಕ್ಯ ಯೋಬನ ಗ್ರಂಥ 5:19 ಹೇಳುತ್ತದೆ, 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು, 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು ಎಂಬುದಾಗಿ ಹೇಳ್ತಾ ಇದೆ. ನೋಡಿ, ಯೋಬನ ಗ್ರಂಥ ಹೇಳ್ತಾ ಇರುವಂಥ ಮಾತು, 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು, 7ನೇ ಇಕ್ಕಟ್ಟು ಉಂಟಾದರೂ ಕೂಡ ಉಂಟಾಗಬಹುದು, ಯಾವ ಕೇಡು ನಿನ್ನನ್ನು ಮುಟ್ಟದು ಅಂದರೆ, ಹಾಗಾದರೆ ಯೋಬನು ಯಾಕೆ ಕಷ್ಟ ಅನುಭವಿಸಿದ್ರು ಫಸ್ಟ್ರೆ? ಅವನಿಗೆ ಯಾಕೆ ಆ ಥರ ಅಲ್ಲ, ಅವನನ್ನು ನಾಶನಕ್ಕೆ ಒಳಪಡಿಸುವುದಿಲ್ಲ, ಅವನ ಹಾಳಾಗಿ ಹೋಗುವುದಿಲ್ಲ, ದೇವರು ಅವನನ್ನು ಮೇಲಕ್ಕೆ ಎತ್ತೇ ಎತ್ತುತ್ತಾನೆ. ಹಾಲಲೂಯ. ಇದು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ಸಹೋದರಿ ಸಹೋದರ, ನಿಮ್ಮನ್ನು ನನ್ನನ್ನು ಕರ್ತನು ಆಧರಿಸುತ್ತಾನೆ, ಕರುಣಿಸೇ ಕರುಣಿಸುತ್ತಾನೆ, ಕೃಪೆ ತೋರಿಸೇ ತೋರಿಸುತ್ತಾನೆ, ಯಾಕೆಂದರೆ ಆತನು ಒಳ್ಳೆಯವನಾದ ದೇವರು. ನೀವು ಕತ್ತಲಲ್ಲಿದ್ದೀರಾ? ಕಷ್ಟದಲ್ಲಿದ್ದೀರಾ? ಕೈಬಿಡಲ್ಪಟ್ಟವರಾಗಿದ್ದೀರಾ? ನೋಡಿ, ಇಲ್ಲಿ ಈ ವಾಕ್ಯಗಳಲ್ಲೆಲ್ಲ ನಾವು ನೋಡಿದಂಥ ಮಾತುಗಳನ್ನು ಗಮನಿಸಿರಿ. ಶಿಷ್ಟನು, ನೀತಿವಂತನು, ಸತ್ಪುರುಷನು, ಇವರೆಲ್ಲರಿಗೂ ಅನೇಕ ಕಷ್ಟಗಳು ಸಂಭವಿಸಿದ್ದಾವೆ. ಹಾಗಾದರೆ ಶತ್ರು ನಮ್ಮನ್ನು ಬಾಧಿಸ್ತಾ ಇರ್ತಾನೆ, ಹಿಗ್ಗಲಿಕ್ಕೆ ನೋಡ್ತಾ ಇರ್ತಾನೆ, ಬಿದ್ದವೆ ಅಂತ ಖುಷಿ ಪಡ್ತಾ ಇರ್ತಾನೆ. ಆದರೆ ನಮಗೆ ಗೊತ್ತು, ಬೆಂಕಿಯಿಂದ ದೇವರು ಕಾಪಾಡಿದ, ಸಮುದ್ರದಿಂದ ಎಬ್ಬಿಸಿದ, ಅದೇ ರೀತಿಯಲ್ಲಿ ನದಿಗಳಿಂದ ಕಾಪಾಡಿದನು, ಸಿಂಹಗಳಿಂದ ಕಾಪಾಡಿದನು, ಚೇಳುಗಳಿಂದಲೂ ಸರ್ಪಗಳಿಂದಲೂ ಕಾಪಾಡಿದನು, ಅನೇಕ ಶತ್ರುಗಳ ಕೈಯಿಂದ ನಮ್ಮನ್ನು ಕಾಪಾಡಿದ್ದಾನೆ. ಎಷ್ಟೋ ದೇವಭಕ್ತರನ್ನು ಕಾಪಾಡಿದ ದೇವರು ನಿಮ್ಮನ್ನು ನನ್ನನ್ನು ಕೈಬಿಟ್ಬಿಡ್ತಾನಾ? ಆದರೆ ನಾವು ಸತ್ಪುರುಷರಾಗಿ, ಶಿಷ್ಟರಾಗಿ, ನೀತಿವಂತರಾಗಿ, ಒಳ್ಳೆಯವರಾಗಿರಬೇಕು ತಾನೆ. ನಮ್ಮ ಪಾಲು ನಾವು ಮಾಡಿದರೆ ದೇವರ ಪಾಲು ದೇವರು ಮಾಡುವಂಥವರಾಗಿದ್ದಾರೆ. ಪ್ರೀತಿ ದೇವಜನವೇ, ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಿಮಗೂ ನನಗೂ ಎಷ್ಟೋ ವಿಧವಾದ ಆಫೀಸಲ್ಲಿ, ಮನೆಯಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ, ಅನೇಕ ಕಡೆಗಳಲ್ಲಿ ಈ ರೀತಿಯಾದಂಥ ಕತ್ತಲೆಯ ಅನುಭವ, ಅವಮಾನಕರವಾದ ಅನುಭವ ಇರಬಹುದು. ಯೋಬನ ಹೆಂಡತಿ ಯೋಬನನ್ನು ಬಾಧಿಸಿದ ಹಾಗೆ ನಮ್ಮನ್ನು ಅನೇಕ ಕಾರ್ಯಗಳು ಬಾಧಿಸಬಹುದು. ಆದರೆ ಕರ್ತನು ನಮ್ಮನ್ನು ಅದೇ ಸ್ಥಿತಿಯಲ್ಲಿ ಬಿಟ್ಟು ಬಿಡದೆ ನಮ್ಮನ್ನು ಮೇಲಕ್ಕೆತ್ತಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ಹಾಗಾದರೆ ಬನ್ನಿ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಿಗೆ ಹೇಳೋಣಪ್ಪ, ಏನೇ ಪರಿಸ್ಥಿತಿ ನನಗೆ ಬಂದರೂ, ಅಪ್ಪ 6 ಸಾರಿ ಬಿದ್ದರೂ 7ನೇ ಸಾರಿ ಕೂಡ ನಮ್ಮನ್ನು ಅಲ್ಲಿ ಬಿಟ್ಟುಬಿಡುವುದಿಲ್ಲ, ನಾನು ಮೇಲೆತ್ತುತ್ತೇನೆ, ನಾನು ನಿನಗೆ ಕರುಣೆ ತೋರಿಸುತ್ತೇನೆ ಅಂತ ಹೇಳುವ ಕರ್ತನೇ ನಿನಗೆ ಸ್ತೋತ್ರ. ಯೋಬನಂಥ ಜೀವಿತ ನಮಗೆ ಅಪ್ಪ ಯೋಬನ ಹೇಳ್ತಾನೆ, ಕರ್ತನು ಕೊಟ್ಟನು, ಕರ್ತನ ತೆಗೆದುಕೊಂಡನು, ನಾನೇನು ಹೇಳಲಿಕ್ಕಿದೆ?
ಅದೆಲ್ಲ ದೇವರ ಕೃಪೆ ಎಂದು ಹೇಳಿದ ಹಾಗೆ ಇವತ್ತು ಕೂಡ ನಾವು ಅದೇ ರೀತಿಯಲ್ಲಿ ಹೇಳ್ತಾ ಇದ್ದೇವಪ್ಪ. ನಿನ್ನ ಕೃಪೆ ನೀನು ಕೊಟ್ಟು ನೀನು ತೆಗೆದುಕೊಂಡು ಅಂತ ಹೇಳ್ತಾ ಇದ್ದೇವಪ್ಪ. ಅನೇಕ ವಿಧವಾದಂಥ ಹೋರಾಟಗಳು, ಕತ್ತಲೆಯಲ್ಲಿ ಕೂತುಕೊಳ್ಳುವಂಥ ಅನುಭವಗಳು, ಒಂಟಿಯಾಗಿರುವಂಥ ಅನುಭವಗಳು, ನೊಂದುಕೊಳ್ಳುವ ಅನುಭವಗಳು ನಮಗೆ ಬರಬಹುದಪ್ಪ. ಯಾರೂ ಇಲ್ಲವೇ ನನಗೆ ಸಹಾಯ ಮಾಡೋರು, ಮನೆಯಲ್ಲಿಯೋ, ಹೊರಗಡೆಯಲ್ಲಿಯೋ, ಆಫೀಸಲ್ಲಿಯೋ, ಕುಟುಂಬದಲ್ಲಿಯೋ, ಸ್ವಂತದವರ ಮಧ್ಯೆ, ಬೇರೆ ಅನ್ಯರ ಮಧ್ಯೆ ಅಪ್ಪ, ಮನೆಯಲ್ಲಿಯೋ, ಸಭೆಯಲ್ಲಿಯೋ, ಅನೇಕ ಕಡೆಗಳಲ್ಲಿ ನಾನು ನೊಂದುಕೊಳ್ತಾ ಇದ್ದೇನಲ್ಲ ಅಂತ ಕೆಲವು ಸಾರಿ ಕೆಲವರು ಬೇಸರ ಮಾಡಿಕೊಳ್ತಾ ಇದ್ದಾರೆ. ಯೇಸು ನಾಮದಲ್ಲಿ ಅವರೆಲ್ಲರನ್ನ ಸ್ಪರ್ಶಿಸು ಸ್ವಾಮಿ. ಮಾತ್ರವಲ್ಲದೆ ಅಪ್ಪ, ಇವತ್ತಿನ ವಾಕ್ಯಾನುಸಾರವಾಗಿ ಅಪ್ಪ, ಶಿಷ್ಟರಿಗೆ, ಸತ್ಪುರುಷರಿಗೆ, ನೀತಿವಂತರಿಗೆ ಸಂಕಟಗಳು ಸಂಭವಿಸುತ್ತವೆ ಎಂಬುದು ಸಹಜ ಸ್ವಾಮಿ. ಹೌದು ಸ್ವಾಮಿ, ಕರ್ತನೇ ಶಿಷ್ಟನು 7 ಸಾರಿ ಬಿದ್ದರು ಅಂತ ಹೇಳ್ತದೆ ಸ್ವಾಮಿ, ಆದರೆ ಅವನನ್ನು ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು ಅಂತ ಹೇಳ್ತದಪ್ಪ. ಹಾಲೆಲ್ಲೂಯ್ಯ ಅಪ್ಪ. ಆದರೆ ಅದು ಕರ್ತನ ಸತ್ಪುರುಷನು ಹಾಗೆ ಕರ್ತನೆ, ಅವನನ್ನು ಬಿದ್ದು ಹೋದರೂ ಕೂಡ ದೇವರು ಅವನು ಹೇಳದೆ ಹೋಗುವುದಿಲ್ಲ ಅಂತ ನಿನ್ನ ವಾಕ್ಯ ಹೇಳ್ತಾ ಇದ್ದಪ್ಪ. ನೀನು ಕೈ ಹಿಡಿದು ಉದ್ಧಾರ ಮಾಡುತ್ತೀಯ ಅಂತ ಹೇಳ್ತಾ ಇದೀಯ ಸ್ತೋತ್ರ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಬಿಡಿಸ್ತೀಯ ಅಂತ ಹಾಲೆಲೂಯ. ಈ ವಾಕ್ಯಗಳನ್ನು ಕೇಳಿದಂಥ ಪ್ರಿಯ ಸಹೋದರಿ ಸಹೋದರನು ಕೂಡ ಈ ವಾಕ್ಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು, ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ನನ್ನ ದೇವರು ನನ್ನನ್ನು ಕಾಪಾಡೇ ಕಾಪಾಡ್ತಾನೆ, ಇವತ್ತು ನೊಂದ್ಕೊಳ್ತಾ ಇರ್ಬೋದು, ನಾಳೆ ನಾನು ನಗ್ತಾ ಇರುವಂತೆ ಮಾಡ್ತಾನೆ, ಇವತ್ತು ನಾನು ಸೋತಂಗಿರ್ಬೋದು, ನಾಳೆ ನಾನು ಜಯಿಸುವಂತೆ ಮಾಡ್ತಾನೆ, ಇವತ್ತು ನನಗೆ ಅನಾರೋಗ್ಯ ಸಾಲೆ, ನಾಳೆ ದಿನದಲ್ಲಿ ನಾನು ಕೊಡುವಂತೆಯೂ ನಾನು ಆರೋಗ್ಯವಾಗಿರುವಂತೆಯೂ ದೇವರು ಮಾಡ್ತಾನೆ ಎಂಬ ಹೋರಾಟಗಳು, ಪ್ರಯಾಸಗಳು, ಶೋಧನೆಗಳಿಂದ ಇವರ ಒಬ್ಬೊಬ್ಬರನ್ನ ಬಿಡಿಸಿ ಸ್ವಾಮಿ. ಈ ದಿನದ ಪ್ರಯಾಣ, ಈ ದಿನದ ಕೆಲಸ, ಈ ದಿನದ ಮಕ್ಕಳು ಅದಪ್ಪ ರಿಸರ್ವ್ ಇರುವಂಥ ಎಲ್ಲ ರಿಸಲ್ಟ್ಸ್ಗಾಗಿ ನಾವು ಪ್ರಾರ್ಥಿಸ್ತೇವೆ, ಮಳೆಗಾಗಿ ನಾವು ಪ್ರಾರ್ಥಿಸ್ತೇವೆ, ಎಲೆಕ್ಷನ್ಸ್ಗಾಗಿ ನಾವು ಪ್ರಾರ್ಥಿಸ್ತೇವೆ, ಎಲ್ಲವನ್ನು ಆಶೀರ್ವದಿಸು ಸ್ವಾಮಿ ದೇವರೇ. ಕರ್ತನೆ, ನಾವಿರುವ ಸಮಾಜದಲ್ಲಿ ಸಭೆಗಳು, ಸೇವಕರುಗಳು, ಅಪ್ಪ ಕುಟುಂಬಗಳನ್ನು ನೀನು ಆಶೀರ್ವದಿಸು. ನಿನ್ನ ಕೃಪೆಯಿಂದ ಒಬ್ಬೊಬ್ಬರನ್ನು ಮೇಲಕ್ಕೆತ್ತು, ಅವರ ತಲೆ ಎತ್ತಲ್ಪಡಲಿ ಕರ್ತನೆ. ಇವರ ಜೀವಿತದಲ್ಲಿ ಅಪ್ಪ ಕರ್ತನೆ ಬೆಳಕು ಅರಿಯಲಿ, ಅಂಧಕಾರವು ತೊಲಗಲಿ ಅಂತ ಬೇಡಿಕೊಳ್ಳುತ್ತಾ ಇದೆಯಪ್ಪ. ಎಂದಿಗೂ ನೊಂದುಕೊಳ್ಳುವ, ಬೇಸರ ಪಡುವಂಥ ಕಾರ್ಯಗಳು ಇವರ ಕುಟುಂಬದಲ್ಲಿ ನಡೆಯದ ಹಾಗೆ ನೀನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಇವರ ಮಕ್ಕಳು, ಮೊಮ್ಮಕ್ಕಳು, ಸಂತಾನದವರಿಗೆ ಆಶೀರ್ವಾದ ಉಂಟಾಗಲಿ ಕರ್ತನೆ. ಈ ಅಭಿಷೇಕದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದವರನ್ನು ಅಭಿಷೇಕಿಸು ಕರ್ತನೆ. ಇವರನ್ನು ಯಾವ ಕೇಡು ಮುಟ್ಟಬಾರದು, ಯಾವ ಅಪಮಾನ, ಯಾವ ಶಾಪ, ಯಾವ ಪಾಪ ಅವರನ್ನು ಮುಟ್ಟಿ ದೇವರೇ ಹಾಳು ಮಾಡದ ಹಾಗೆ ನೀನು ಇವರ ಸುತ್ತಲೂ ಬೆಂಕಿ ಬೇಲಿಯನ್ನು ಹಾಕಿರಿ ಸ್ವಾಮಿ. ಇವು ಈ ದಿನಕ್ಕಾಗಿ ಸ್ತೋತ್ರ. ಮತ್ತೊಂದು ಶುಭ ಸಂದೇಶವನ್ನು ಕೇಳುವಂತೆ ನೀವು ನಮ್ಮ ಮನಸ್ಸುಗಳನ್ನು ತೆರೆದಿದ್ದಕ್ಕಾಗಿ, ಇಲ್ಲಿಯವರೆಗೂ ಯಾರು ಈ ವಿಡಿಯೋನ ನೋಡಿಯಪ್ಪ ಪ್ರಾರ್ಥನೆ ಮಾಡಿದ್ದಾರೋ ಇವರನ್ನು ನೀನು ಪರಲೋಕದ ಕೃಪೆಗಳಿಂದ ಅನುಗ್ರಹಿಸು, ಆಶೀರ್ವದಿಸು. ಅಪ್ಪ ದೇವರೇ ಕರ್ತನೆ, ಯಾವ ವಿಧವಾದಂಥ ಕೇಡು ನಮ್ಮ ಗುಡಾರದ ಸಮೀಪಕ್ಕೂ ಬಾರದ ಹಾಗೆ ನೀನು ನಮ್ಮನ್ನು ಕಾಯಿ ಸ್ವಾಮಿ. ಕಷ್ಟಗಳಲ್ಲಿ ಕರೆಯುವ ಆತನು, ಕೈ ಹಿಡಿದು ನಡೆಸುವ ಆತನು, ಉದ್ಧರಿಸುವ ಆತನು, ಅದಕ್ಕೆ ಕರ್ತನೆ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಅಪ್ಪ. ನೀವು ತಾನೇ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಪರಲೋಕದ ಸುವರಗಳನ್ನು ಸುರಿಸಿ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಪಡ್ಕೊಂಡಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಧನ್ಯವಾದಗಳು. ಪ್ರತಿದಿನ ವಿಡಿಯೋನ ನೋಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.